Hi friends, welcome to Classic Education YouTube channel. So, we discuss the Council of Ministers about discussion. Because notary Karnataka dalli cabinet expansion agadindra mantri mandala andre enu anadra bage navu enappandre discussion martidivi. Cabinet minister andre enu matte state minister andre enu matte deputy minister andre enu matte ee mantri mandalada responsibilities enu kelasagalu enu adra bage navu enappandre complete agi discussion anna martidivi. So, ನಾನು ಇಲ್ಲಿ ಏನು ಮಾಡ್ತಿದ್ದೆ ಅಂದ್ರೆ ಕೇಂದ್ರ ಸರ್ಕಾರದ ಮಂತ್ರಿಮಂಡಲವನ್ನ ಡಿಸ್ಕಷನ್ ಮಾಡ್ತಿದ್ವಿ ಕೇಂದ್ರ ಸರ್ಕಾರದ ಯಾವ ತರನಾಗಿ ಮಂತ್ರಿಮಂಡಲ ಇದೆಯಲ್ಲ ಅದೇ ತರನಾಗಿ ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರದ್ದು ಇರುತ್ತೆ ಅಂದ್ರೆ ಸೇಮ್ ಕಾಪಿನ ಏನು ಮಾಡಿರ್ತಾರಪ್ಪ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಮಾಡಿರ್ತಾರೆ ಸೋ ನೀವು ಕಂಪ್ಯಾರಿಸನ್ ಅಲ್ಲಿ ನೋಡಬಹುದು ಕೇಂದ್ರದಲ್ಲಿರುವಂತಹ ಮಂತ್ರಿಮಂಡಲಕ್ಕೆ ಒಂದು ಕಾಪಿ ಆಗಿ ಅಥವಾ ಅದೇ ಕಂಪ್ಯಾರಿಸನ್ ಅಲ್ಲಿ ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರದಲ್ಲೂ ಕೂಡ ಏನಪ್ಪ ಅಂದ್ರೆ ಮಂತ್ರಿಮಂಡಲ ಇರುತ್ತೆ ಸೋಡ್ರಿ ನಮ್ಮ ಸಂವಿಧಾನ ಏನಿದೆಲ್ಲ ಇದು ಮಂತ್ರಿಮಂಡಲವನ್ನ ಎಲ್ಲಿಂದ ಬಾರೋ ಮಾಡ್ಕೊಂಡಿದೆಯಪ್ಪ ಅಂದ್ರೆ ಫಸ್ಟ್ ಆಫ್ ಆಲ್ ನೋಡ್ರಿ ನಮ್ಮ ಸಂವಿಧಾನ ಏನ್ ಮಾಡಿದೆ ಅಂದ್ರೆ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್ ಅಂದ್ರೆ ಈಗ ಪಾರ್ಲಿಮೆಂಟ್ ಅಂದ್ರೆ ಏನಪ್ಪ ಅಂದ್ರೆ ಸಂಸತ್ತಿನ ಮುಖಾಂತರ ನಡೆಸುವಂತ ಸರ್ಕಾರ ಏನಿದೆಲ್ಲ ಆ ಸರ್ಕಾರವನ್ನ ಇದು ಚುನಾಯಿಸಿದೆ ಹಾಗಾಗಿ ಇದೇನೇನಪ್ಪ ಅಂದ್ರೆ ಅವರು ಬ್ರಿಟನ್ ಇಂದ ಬಾರೋ ಮಾಡ್ಕೊಂಡಿದ್ದಾರೆ ನೋಡ್ರಿ ಹಾಗಾದ್ರೆ ನಮ್ಮ ಸಂವಿಧಾನ ಈ ಒಂದು ಕೌನ್ಸಿಲ್ ಆಫ್ ಮಿನಿಸ್ಟರ್ ಇರ್ಬೋದು ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್ ಯಾವ್ದ್ರಿಂದ ಬಾರೋ ಮಾಡಿದೆ ಅಂದ್ರೆ ಬ್ರಿಟನ್ ಕಾನ್ಸ್ಟಿಟ್ಯೂಷನ್ ಇಂದ ಬಾರೋ ಮಾಡ್ಕೊಂಡಿದೆ ನೋಡ್ರಿ ಇಲ್ಲಿ ರಿಯಲ್ ಹೆಡ್ ಯಾರು ಇರ್ತಾರೆ ಸೊ ರಿಯಲ್ ಹೆಡ್ ಯಾರು ಇರ್ತಾರಪ್ಪ ಅಂದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಹೆಡೆಡ್ ಬೈ ದ ಪ್ರೈಮ್ ಮಿನಿಸ್ಟರ್ ಅಂದ್ರೆ ಮಂತ್ರಿ ಮಂಡಲದ ಅಧ್ಯಕ್ಷರಾಗಿರುವಂತ ಪ್ರಧಾನ ಮಂತ್ರಿಗಳು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಮಂಡಲವನ್ನ ಅಧ್ಯಕ್ಷರಾಗಿರುವ ಅಥವಾ ಮಂತ್ರಿಮಂಡಲವನ್ನ ಹೆಡ್ ಮಾಡ್ತಿರುವಂತ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರದಲ್ಲಿ ಇವರೇನಾಗಿರ್ತಾರಪ್ಪ ಅಂದ್ರೆ ಈ ಮಂತ್ರಿ ರಿಯಲ್ ಎಕ್ಸಿಕ್ಯೂಟಿವ್ ಆಗಿ ಇಲ್ಲಿ ಕೆಲಸವನ್ನ ಮಾಡ್ತಿರ್ತಾರೆ ಆಮೇಲೆ ನೋಡ್ರಿ ಕೇಂದ್ರ ಸರ್ಕಾರದಲ್ಲಿ ಏನಪ್ಪ ಅಂದ್ರೆ ಪ್ರೆಸಿಡೆಂಟ್ ಯಾವ ತರನಾಗಿ ನಾಮಿನಲ್ ಹೆಡ್ ಆಗಿ ಕೆಲಸ ಮಾಡ್ತಾರೆ ಅದೇ ತರನಾಗಿ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಏನಪ್ಪ ಅಂದ್ರೆ ಗವರ್ನರ್ ಅಥವಾ ರಾಜ್ಯಪಾಲರ್ ಏನಂದ್ರೆ ನಾಮಿನಲ್ ಹೆಡ್ ಆಗಿ ಇಲ್ಲಿ ಕೆಲಸವನ್ನ ಮಾಡ್ತಾರೆ ಜೊತೆಗೆ ನೋಡ್ರಿ ಈ ಒಂದು ಫಾರ್ಮ್ ಆಫ್ ಗವರ್ಮೆಂಟ್ ಅನ್ನ ಯಾರು ಸ್ಟಾರ್ಟ್ ಮಾಡಿದ್ರಪ್ಪ ಅಂದ್ರೆ ಲಾರ್ಡ್ ಕಣ್ಣಿಂಗ್ ಅವರು ಸ್ಟಾರ್ಟ್ ಮಾಡಿದ್ರು ಸೊ ನೋಡ್ರಿ ಯಾರು ಸ್ಟಾರ್ಟ್ ಮಾಡ್ತಾರಪ್ಪ ಅಂದ್ರೆ ಭಾರತದಲ್ಲಿ ಲಾರ್ಡ್ ಕಣ್ಣಿಂಗ್ ಅವರು ಸ್ಟಾರ್ಟ್ ಮಾಡ್ತಾರೆ ಅದು ಕೂಡ ಏನಪ್ಪ ಅಂದ್ರೆ ಇಂಡಿಯನ್ ಕೌನ್ಸಿಲ್ ಆಕ್ಟ್ 1861 ಪ್ರಕಾರ ಇಂಡಿಯನ್ ಕೌನ್ಸಿಲ್ ಆಕ್ಟ್ 1861 ಪ್ರಕಾರ ಏನಪ್ಪ ಅಂದ್ರೆ ಈ ಒಂದು ಕೌನ್ಸಿಲ್ ಆಫ್ ಮಿನಿಸ್ಟರ್ ಏನಪ್ಪ ಅಂದ್ರೆ ಲಾರ್ಡ್ ಕಣ್ಣಿಂಗ್ ಅವರು ಭಾರತದಲ್ಲಿ ಸ್ಟಾರ್ಟ್ ಮಾಡ್ತಾರೆ ನೆಕ್ಸ್ಟ್ ನೋಡ್ರಿ ಆರ್ಟಿಕಲ್ 74 ಏನ್ ಹೇಳುತ್ತೆ ಅಂದ್ರೆ ನೋಡ್ರಿ ಆರ್ಟಿಕಲ್ 74 ಏನಪ್ಪ ಅಂದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಬಗ್ಗೆ ಇಲ್ಲಿ ಡಿಸ್ಕಷನ್ ಅನ್ನ ಮಾಡುತ್ತೆ ಸೊ ನೋಡ್ರಿ ಆರ್ಟಿಕಲ್ 74 ಕ್ಲಾಸ್ 1 ಏನ್ ಹೇಳುತ್ತೆ ಅಂದ್ರೆ ದೇರ್ ಶಾಲ್ ಬಿ ಕೌನ್ಸಿಲ್ ಆಫ್ ಮಿನಿಸ್ಟರ್ ಹೆಡೆಡ್ ಬೈ ದಿ ಪ್ರೈಮ್ ಮಿನಿಸ್ಟರ್ ಟು ಏಡ್ ಅಂಡ್ ಅಡ್ವೈಸ್ ದ ಪ್ರೆಸಿಡೆಂಟ್ ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ರು ಅಂದ್ರೆ ಮಂತ್ರಿಮಂಡಲದ ಅಧ್ಯಕ್ಷರಾಗಿರುವಂತ ಪ್ರೈಮ್ ಮಿನಿಸ್ಟರ್ ಇರಬೇಕು ಅಥವಾ ಪ್ರಧಾನ ಮಂತ್ರಿಗಳಿರ್ಬೇಕು ಮುಖ್ಯಮಂತ್ರಿಗಳಿರ್ಬೇಕು ಪ್ರಧಾನ ಮಂತ್ರಿಗಳು ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಒಂದು ಪ್ರೆಸಿಡೆಂಟ್ ಗೆ ಅಥವಾ ರಾಷ್ಟ್ರಪತಿಗಳಿಗೆ ಏನ್ ಮಾಡ್ಬೇಕಂದ್ರೆ ಸಲಹೆ ಮತ್ತು ಸೂಚನೆಗಳನ್ನ ಕೊಡಬೇಕಾಗತ್ತೆ ಜೊತೆಗೆ ನೋಡ್ರಿ ರಾಷ್ಟ್ರಪತಿಗಳೇನಪ್ಪ ಅಂದ್ರೆ ಅವರ ಸಲಹೆ ಮತ್ತೆ ಸೂಚನೆ ಮೇರೆಗೆ ಯಾರು ಈ ಒಂದು ಕೌನ್ಸಿಲ್ ಆಫ್ ಮಿನಿಸ್ಟರ್ ಹೆಡೆಡ್ ಬೈ ಪ್ರೈಮ್ ಮಿನಿಸ್ಟರ್ ಏನಿರ್ತಾರಲ್ಲ ಇವರ ಒಂದು ಸಲಹೆ ಮತ್ತೆ ಸೂಚನೆ ಮೇರೆಗೆ ಏನಪ್ಪ ಅಂದ್ರೆ ಅವರು ಅವರ ಕಾರ್ಯಗಳನ್ನ ಮಾಡಬೇಕಾಗತ್ತೆ ಅದೇ ತರ ನೋಡ್ರಿ 74 ಕ್ಲಾಸ್ 2 ಏನ್ ಹೇಳುತ್ತೆ ಅಂದ್ರೆ ಈ ಮಂತ್ರಿಮಂಡಲ ಅಧ್ಯಕ್ಷರಾಗಿರುವಂತಹ ಪ್ರೈಮ್ ಮಿನಿಸ್ಟರ್ ಏನ್ ಸಲಹೆ ಮತ್ತೆ ಸೂಚನೆಗಳು ಕೊಡ್ತಾರಲ್ಲ ಈ ಸಲಹೆ ಮತ್ತೆ ಸೂಚನೆಗಳನ್ನ ಏನಪ್ಪ ಅಂದ್ರೆ ಯಾವುದೇ ಒಂದು ಕೋರ್ಟಿನಲ್ಲಿ ಅಥವಾ ಯಾವುದೇ ಒಂದು ನ್ಯಾಯಾಲಯದಲ್ಲಿ ನೀವೇನಪ್ಪ ಅಂದ್ರೆ ಎನ್ಕ್ವೈರಿಯನ್ನ ಮಾಡಂಗಿಲ್ಲ ಯಾವುದು ಈ ಸಲಹೆ ಮತ್ತೆ ಸೂಚನೆಗಳನ್ನ ಏನ್ ಕೊಡ್ತಾರೆ ನೋಡ್ರಿ ಇವುಗಳನ್ನ ಏನಪ್ಪ ಅಂದ್ರೆ ಯಾವುದೇ ಒಂದು ಕೋರ್ಟಿನಲ್ಲಿ ಎನ್ಕ್ವೈರಿ ಮಾಡಲ್ಲ ಅಂತೇಳಿ ಆರ್ಟಿಕಲ್ 74 ಕ್ಲಾಸ್ 2 ಹೇಳುತ್ತೆ ಜೊತೆಗೆ ನೋಡ್ರಿ ಆರ್ಟಿಕಲ್ 75 ಕ್ಲಾಸ್ 1 ಏನ್ ಹೇಳುತ್ತೆ ಅಂದ್ರೆ ಈಗೇನ್ ಹೇಳ್ತಾರೆ ಇಲ್ಲೇನ್ ಹೇಳ್ತಾರೆ ನೋಡ್ರಿ ಪ್ರೈಮ್ ಮಿನಿಸ್ಟರ್ ಏನಿರ್ತಾರಲ್ಲ ಇವರನ್ನ ಯಾರ ಅಪಾಯಿಂಟ್ಮೆಂಟ್ ಮಾಡ್ಬೇಕಪ್ಪ ಅಂದ್ರೆ ರಾಷ್ಟ್ರಪತಿಗಳು ಏನ್ ಮಾಡ್ಬೇಕಂದ್ರೆ ರಾಷ್ಟ್ರಪತಿಗಳು ಪ್ರಧಾನ ಮಂತ್ರಿಗಳನ್ನ ಅಪಾಯಿಂಟ್ ಮಾಡ್ಬೇಕು ಅಥವಾ ನೇಮಕಾತಿಯನ್ನ ಮಾಡಬೇಕು ಪ್ರಧಾನ ಮಂತ್ರಿಗಳ ನೇಮಕಾತಿ ಆದ್ಮೇಲೆ ಏನಪ್ಪ ಅಂದ್ರೆ ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ ನ ಯಾರು ನೇಮಕ ಮಾಡ್ಬೇಕಪ್ಪ ಅಂದ್ರೆ ರಾಷ್ಟ್ರಪತಿಗಳೇ ನೇಮಕ ಮಾಡಬೇಕಾಗತ್ತೆ ಆದ್ರೆ ಪ್ರೈಮ್ ಮಿನಿಸ್ಟರ್ ಏಡ್ ಅಂಡ್ ಅಡ್ವೈಸ್ ಮೇಲೆ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಅಥವಾ ಪ್ರಧಾನ ಮಂತ್ರಿಗಳು ಏನು ಸಲಹೆ ಸೂಚನೆಗಳಿಗೆ ಕೊಡ್ತಾರಲ್ಲ ಆ ಒಂದು ಸಲಹೆ ಸೂಚನೆಗಳ ಮೇಲೆ ನೋಡ್ರಿ ಈ ಒಂದು ಕೌನ್ಸಿಲ್ ಆಫ್ ಮಿನಿಸ್ಟರ್ ಏನಪ್ಪ ಅಂದ್ರೆ ರಾಷ್ಟ್ರಪತಿಗಳು ಇಲ್ಲಿ ನೇಮಕವನ್ನ ಮಾಡಬೇಕಾಗತ್ತೆ ಆಮೇಲೆ ನೋಡ್ರಿ ಈ ಮಂತ್ರಿಮಂಡಲದ ಏನು ಒಂದು ಸ್ಟ್ರೆಂತ್ ಇದೆ ಅಂದ್ರೆ ಎಷ್ಟು ಜನ ಇಲ್ಲಿ ಮಂತ್ರಿಮಂಡಲ ಇರ್ಬೇಕು ಅನ್ನೋದು ಎಷ್ಟು ಜನ ಇಲ್ಲಿ ಸಚಿವರ ಆಗ್ಬೇಕು ಅನ್ನೋದನ್ನ ಏನಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಹೇಳಿದಾರೆ ನೋಡ್ರಿ ಈ ಟೋಟಲ್ ಸ್ಟ್ರೆಂತ್ ಎಷ್ಟಿರ್ಬೇಕಪ್ಪ ಅಂದ್ರೆ ಈ ಒಂದು ವಿಧಾನಸಭೆ ಅಥವಾ ಲೋಕಸಭೆ ಒಟ್ಟು ಎಷ್ಟು ಸ್ಟ್ರೆಂತ್ ಇದೆ ಅಂದ್ರೆ ಈಗ ನೋಡ್ರಿ ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆ 545 ಇದರ ಒಂದು 15% ಮಾತ್ರ ಏನಪ್ಪ ಅಂದ್ರೆ ಮಂತ್ರಿಗಳಾಗ್ಬೇಕು ಅಂದ್ರೆ ನಮ್ಮ ಕ್ಯಾಬಿನೆಟ್ ಮಂತ್ರಿಗಳಾಗಿರ್ಬೋದು ಅಥವಾ ಮಂತ್ರಿಮಂಡಲದ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟಿರ್ಬೇಕಂದ್ರೆ ಆ ಒಂದು ಅಧಿವೇಶನ ಅಥವಾ ಆ ಒಂದು ಸಭೆಯ ಒಟ್ಟು ಸದಸ್ಯರು ಎಷ್ಟಿದಾರಲ್ಲ ಅದ್ರ 15% ಮಾತ್ರ ಏನಾಗ್ಬೇಕಪ್ಪ ಅಂದ್ರೆ ಮಂತ್ರಿಮಂಡಲದ ಒಂದು ಸ್ಟ್ರೆಂತ್ ಆಗಿರ್ಬೇಕಾಗತ್ತೆ ಆಮೇಲೆ ನೋಡ್ರಿ ಮುಂಚೆ ಏನಾಗಿತ್ತು ಅಂದ್ರೆ ಇಲ್ಲಿ ಎಷ್ಟು ಬೇಕೋ ಅಷ್ಟು ಅಂದ್ರೆ ಪ್ರೆಸಿಡೆಂಟ್ ಎಷ್ಟು ರೆಕಮೆಂಡ್ ಮಾಡ್ತಾರೆ ಅಥವಾ ಪ್ರೈಮ್ ಮಿನಿಸ್ಟರ್ ಎಷ್ಟು ರೆಕಮೆಂಡ್ ಮಾಡ್ತಾರೆ ಅಷ್ಟನ್ನ ಮಾಡ್ತಿದ್ರು ಆದ್ರೆ 91ನೇ
ಸಂವಿಧಾನದ ತಿದ್ದುಪಡಿಯ ಮುಖಾಂತರ 2003 ರಲ್ಲಿ ನೋಡ್ರಿ ಈ ಒಂದು ಮಂತ್ರಿ ಮಂಡಲದ ಒಂದು ಸ್ಟ್ರೆಂತ್ ಏನಿದೆ ಅಂದ್ರೆ ಮುದಕ್ಕಿಂತ ಮುಂಚೆ ಏನಾಕಿತ್ತಪ್ಪ ಅಂದ್ರೆ ಎಷ್ಟು ಮನಸೋ ಇಚ್ಛೆ ಏನ್ ಮಾಡ್ತಿದ್ರೆ ಮಂತ್ರಿಗಳನ್ನ ಮಾಡ್ತಿದ್ರು ಇದನ್ನ ಕಡಿಮೆ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ 91ನೇ ತಿದ್ದುಪಡಿಯ ಮೂಲಕ 2003 ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಮಂತ್ರಿ ಮಂಡಲದ ಸ್ಟ್ರೆಂತ್ ಎಷ್ಟು ಇರ್ಬೇಕಪ್ಪ ಅಂದ್ರೆ 15% ಇರ್ಬೇಕಂತ ಹೇಳಿ ಏನ್ ಮಾಡ್ತಾರೆ ಅಂದ್ರೆ ಒಂದು ಕಾನೂನನ್ನ ಮಾಡ್ತಾರೆ. ಸೊ ನೋಡ್ರಿ ಎಕ್ಸಾಮಿನೇಷನಲ್ ಕ್ವಶನ್ಸ್ ಕೇಳ್ತಾರೆ 15% ಯಾವಾಗ ಮಾಡಿದ್ರೆ ಅಂದ್ರೆ 91ನೇ ಸಂವಿಧಾನದ ತಿದ್ದುಪಡಿಯ ಮೂಲಕ 2003 ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ 15% ಅನ್ನ ರೆಡ್ಯೂಸ್ ಮಾಡ್ತಾರೆ. ಜೊತೆಗೆ ಈ ಒಂದು ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಥವಾ ಮಂತ್ರಿ ಮಂಡಲ ಏನಿರ್ತಾರಲ್ಲ ಇವ್ರೇನಪ್ಪ ಅಂದ್ರೆ ಅವ್ರ ಆಫೀಸ್ ಅನ್ನ ಎಲ್ಲಿವರೆಗೂ ಹೋಲ್ಡ್ ಮಾಡ್ತಾರೆ ಅಂದ್ರೆ ಎಲ್ಲಿವರೆಗೂ ಅವರಿಗೆ ರಾಷ್ಟ್ರಪತಿಗಳ ಪ್ಲೆಜರ್ ಇರುತ್ತೆ ಅಂದ್ರೆ ರಾಷ್ಟ್ರಪತಿಗಳು ಎಲ್ಲಿವರೆಗೂ ಅವರು ಸಂತೋಷವನ್ನು ವ್ಯಕ್ತಪಡಿಸಿರ್ತಾರೆ ಅಲ್ಲಿವರೆಗೂ ಏನಪ್ಪ ಅಂದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಥವಾ ಈ ಒಂದು ಕ್ಯಾಬಿನೆಟ್ ಮಿನಿಸ್ಟರ್ ಏನಪ್ಪ ಅಂದ್ರೆ ತಮ್ಮ ಒಂದು ಆಫೀಸ್ ಅನ್ನ ಹೋಲ್ಡ್ ಮಾಡ್ತಿರ್ತಾರೆ. ಸೊ ನೋಡ್ರಿ ಇತ್ತೀಚೆಗೆ ಒಂದು ಡಿಬೇಟ್ ಕೂಡ ಆಗುತ್ತೆ, ಎಸ್ಪೆಷಲಿ ಏನಪ್ಪ ಅಂದ್ರೆ ಕೇರಳದ ಕೇಸಲ್ಲಿ ಡಿಬೇಟ್ ಆಗುತ್ತೆ ನೋಡ್ರಿ. ಅಲ್ಲಿ ಗವರ್ನಮೆಂಟ್ ಗವರ್ನರ್ ಆದಂತ ಮೊಹಮ್ಮದ್ ಆರಿಫ್ ಖಾನ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನಾನು ಕೆಲವೊಂದಿಷ್ಟು ಮಿನಿಸ್ಟ್ರಿಗೆ ಏನಪ್ಪ ಅಂದ್ರೆ ಪ್ಲೆಜರ್ ಅನ್ನ ಕೊಡೋದಿಲ್ಲ, ಹಾಗಾಗಿ ಅವ್ರು ಏನ್ ಮಾಡ್ಬೇಕಂದ್ರೆ ರೆಸಿಗ್ನೇಷನ್ ಅನ್ನ ಮಾಡ್ಬೇಕಂತ ಹೇಳ್ತಾರೆ. ಆದ್ರೆ ಆಕ್ಚುಲಿ ಏನಪ್ಪ ಅಂದ್ರೆ ಪ್ಲೆಜರ್ ಅಂದ್ರೆ ಅವರ ಸಹಮತಿ ಇದೆ ಅಂದಂಗೆ. ಸೊ ಅಲ್ಲಿ ಪ್ಲೆಜರ್ ಅಂದ್ರೆ ಅದೊಂದು ಕಾನ್ಸ್ಟಿಟ್ಯೂಷನಲ್ ಹೋಲ್ಡ್ ಬದಲಾಗಿ ಏನಪ್ಪ ಅಂದ್ರೆ ರಿಯಲ್ ಪ್ರೆಷರ್ ಇರ್ಬೇಕಂತ ಏನಿಲ್ಲ, ರಿಯಲ್ ಪ್ಲೆಜರ್ ಇರ್ಬೇಕಂತ ಏನಿಲ್ಲ. ಹಾಗಾಗಿ ನೋಡ್ರಿ ಮತ್ತೆ ಕೋರ್ಟ್ ಇಂಟರ್ವೆನ್ಷನ್ಸ್ ಆಗಿ ಆ ತರದ ಸ್ಟೇಟ್ಮೆಂಟ್ ಅನ್ನ ಕೊಡಬೇಡ್ರಿ ಅಂತ ಹೇಳ್ತಾರೆ. ಹಾಗಾಗಿ ನೋಡ್ರಿ ಇದು ಕೂಡ ಡಿಬೇಟೇಬಲ್ ಆಗುತ್ತೆ. ಈ ಮಂತ್ರಿಗಳು ಎಲ್ಲಿವರೆಗೂ ತಮ್ಮ ಸಚಿವ ಸ್ಥಾನವನ್ನ ತಗೊಂಡಿರ್ತಾರಪ್ಪ ಅಂದ್ರೆ ಎಲ್ಲಿವರೆಗೂ ರಾಷ್ಟ್ರಪತಿಗಳು ತಮ್ಮ ಪ್ಲೆಜರ್ ಅನ್ನ ಹೊಂದಿರ್ತಾರೆ ಅಂದ್ರೆ ಎಲ್ಲಿವರೆಗೂ ರಾಷ್ಟ್ರಪತಿಗಳ ಪ್ಲೆಜರ್ ಇರುತ್ತೆ. ಅದೇ ನೀವು ವಿಧಾನಸಭೆಯಲ್ಲಿ ನೋಡ್ಬೇಕ್ರೆ ಈ ಒಂದು ರಾಜ್ಯಪಾಲರ ಪ್ಲೆಜರ್ ಇರುತ್ತೆ, ಅಲ್ಲಿವರೆಗೂ ಅವ್ರು ಏನಪ್ಪ ಅಂದ್ರೆ ತಮ್ಮ ಆಫೀಸ್ ಅನ್ನ ಹೋಲ್ಡ್ ಮಾಡ್ತಾರೆ. ಆಮೇಲೆ ನೋಡ್ರಿ ಈ ಮಂತ್ರಿ ಮಂಡಳ ಏನಾಗಿರುತ್ತೆ ಅಂದ್ರೆ ಕಲೆಕ್ಟಿವ್ಲಿ ಯಾರಿಗೆ ರೆಸ್ಪಾನ್ಸಿಬಲ್ ಆಗಿರುತ್ತೆ ಅಂದ್ರೆ ಇವರು ರೆಸ್ಪಾನ್ಸಿಬಲ್ ನೋಡ್ರಿ ಇವರು ಜನರಿಗೆ ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಅಂದ್ರೆ ಇವರು ಜನರಿಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಏನೇ ಡಿಸಿಷನ್ಸ್ ಆದ್ರೂ ಅದ್ರ ಕಂಪ್ಲೀಟ್ ಜವಾಬ್ದಾರಿಯನ್ನು ಯಾರು ಹೊತ್ಕೋತಾರಂದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೊತ್ಕೋತಾರೆ. ಆಮೇಲೆ ನೋಡ್ರಿ ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಥವಾ ಈ ಮಂತ್ರಿ ಮಂಡಲದ ನಾವು ಸ್ಯಾಲರೀಸ್ ಮತ್ತೆ ಅಲವೆನ್ಸಸ್ ಅನ್ನ ನೋಡಿದ್ರೆ ಅಂದ್ರೆ ಇವರಿಗೆ ಸಂಬಳ ಎಷ್ಟು ಕೊಡಬೇಕು ಮತ್ತೆ ಅಲವೆನ್ಸಸ್ ಎಷ್ಟು ಕೊಡ್ಬೇಕಂತ ನಾವು ನೋಡ್ದಾ ನೋಡ್ರಿ ಇವುಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಪಾರ್ಲಿಮೆಂಟ್ ಕಾನೂನಿನ ಮೂಲಕ ಮಾಡ್ಬೇಕಾಗತ್ತೆ. ಸೊ ನೋಡ್ರಿ ಸಮಯಕ್ಕೆ ತಕ್ಕಂತೆ ಏನಪ್ಪ ಅಂದ್ರೆ ಸಂಸತ್ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಕಾನೂನನ್ನ ಪಾಸ್ ಮಾಡಿ ಮಂತ್ರಿಗಳಿಗೆ ಎಷ್ಟು ಸ್ಯಾಲರಿ ಬೇಕು ಅಲವೆನ್ಸಸ್ ಬೇಕನ್ನೋದನ್ನ ಹೇಳ್ಬೇಕಾಗತ್ತೆ. ಕಾಲಕಾಲಕ್ಕೆ ತಕ್ಕಂತೆ ನೋಡ್ರಿ ಒಂದು ಕಾನೂನಿನ ಮೂಲಕ ಏನ್ ಮಾಡ್ತಾರೆ ಅಂದ್ರೆ ಈ ಮಂತ್ರಿ ಮಂಡಲದ ಒಂದು ಸಂಬಳ ಮತ್ತೆ ಬೇರೆ ಅಲವೆನ್ಸಸ್ ಏನಿದೆಯಲ್ಲ ಅದನ್ನ ಚೇಂಜ್ ಮಾಡ್ತಾರೆ. ಅದು ಕೂಡ ಏನಪ್ಪ ಅಂದ್ರೆ ಎರಡನೇ ಅನುಸೂಚಿಯಲ್ಲಿ ಹೇಳಿರುವಂತ ಒಂದು ವಿಧಿಯ ಪ್ರಕಾರ, ಅಂದ್ರೆ ನಮ್ಮ ಸಂವಿಧಾನದ ಎರಡನೇ ಅನುಸೂಚಿಯಲ್ಲಿ ಏನ್ ಹೇಳಿದ್ರಲ್ಲ ಅದ್ರ ಪ್ರಕಾರ ಏನ್ ಮಾಡ್ತಾರೆ ಅಂದ್ರೆ ಕಾಲಕಾಲಕ್ಕೆ ತಕ್ಕಂತೆ ನೋಡ್ರಿ ಈ ಒಂದು ಮಂತ್ರಿ ಮಂಡಲದ ಸದಸ್ಯರದ ಏನಪ್ಪ ಅಂದ್ರೆ ಸ್ಯಾಲರಿ ಮತ್ತೆ ಅಲವೆನ್ಸಸ್ ಅನ್ನ ಚೇಂಜ್ ಮಾಡ್ತಾರೆ. ಈಗ ನೋಡ್ರಿ ಒಬ್ಬ ಮಂತ್ರಿ ಆಗಿರ್ತಾರೆ ಏನಪ್ಪ ಅಂದ್ರೆ ಯಾವ್ದು ಎರಡೂ ಸದನದ ಸದಸ್ಯರಲ್ಲದವ್ರನ್ನ ಏನಂದ್ರೆ ಮಂತ್ರಿಯನ್ನ ಮಾಡಿರ್ತಾರೆ. ಅಂತ ಸದಸ್ಯರು ಏನಾಗ್ಬೇಕಂದ್ರೆ 6 ತಿಂಗಳ ಅವಧಿ ಒಳಗೆ, ಅಂದ್ರೆ ಎರಡೂ ಸದನದ ಸದಸ್ಯರಾಗದಂತವ್ರು ಏನಪ್ಪ ಅಂದ್ರೆ ಮಂತ್ರಿ ಆದ್ರೆ 6 ತಿಂಗಳ ಅವಧಿಯೊಳಗೆ ಅವ್ರು ಏನ್ ಮಾಡ್ಬೇಕಾಗತ್ತಂದ್ರೆ ಯಾವ್ದಾದ್ರು ಒಂದು ಸದನದ ಏನಾಗ್ಬೇಕಾಗತ್ತಂದ್ರೆ ಸದಸ್ಯರಾಗ್ಬೇಕಾಗತ್ತೆ. ಅವಾಗ ಮಾತ್ರ ಅವ್ರೇನಪ್ಪ ಅಂದ್ರೆ ಮತ್ತೆ ಮಂತ್ರಿಗಳಾಗಿ ಮುಂದುವರಿಯೋದಕ್ಕೆ ಅವಕಾಶ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ನಮ್ಮ ರಾಜ್ಯದಲ್ಲಿ ಏನಪ್ಪ ಅಂದ್ರೆ ಬೈ ಕ್ಯಾಮ್ರಲ್ ಲೆಜಿಸ್ಲೇಚರ್ ಇದೆ, ಅಂದ್ರೆ ಇಲ್ಲಿ ವಿಧಾನಸಭೆನೂ ಇದೆ ವಿಧಾನ ಪರಿಷತ್ತು ಇದೆ. ಸೊ ನೋಡ್ರಿ ಈಗ 6 ತಿಂಗಳಲ್ಲಿ ಈಗ ಫ್ರಮ್ ಎಕ್ಸ್ ವೈ ಝಡ್ ಪರ್ಸನ್ ಏನೇನು ಮಿನಿಸ್ಟರ್ ಮಾಡಿದ್ರೆ ಅಂದ್ರೆ 6 ತಿಂಗಳೊಳಗೆ ಅವ್ರನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ML ಆದ್ರೂ ಮಾಡ್ಬೇಕು ಅಥವಾ MLC ಆದ್ರೂ ಮಾಡ್ಬೇಕಾಗತ್ತೆ. ಸೊ ನೋಡ್ರಿ ನೀವು ಎಕ್ಸಾಂಪಲ್ ತಗೋಬಹುದು ಅಂದ್ರೆ ಈ ಲಕ್ಷ್ಮಣ್ ಸವದಿ ಅವ್ರು ತಗೋಬಹುದು. ಅವ್ರೇನಪ್ಪ ಅಂದ್ರೆ ಅವ್ರನ್ನ ಉಪ ಮುಖ್ಯಮಂತ್ರಿ ಮಾಡಿದಾಗ ಅವರು ಸದನದ ಸದಸ್ಯರಾಗಿರ್ಲಿಲ್ಲ, ಆದ್ರೆ ಅವ್ರಿಗೆ MLC ಮಾಡಿ ಏನ್ ಮಾಡಿದ್ರು ಅಂದ್ರೆ ವಿಧಾನ ಪರಿಷತ್ತಿನ ಒಂದು ಸದಸ್ಯರಾಗಿ ಮಾಡಿದ್ರು. ಅವಾಗ ಮಾತ್ರ ಏನಾಗುತ್ತೆ ಅಂದ್ರೆ ಅವರ ಮಂತ್ರಿಗಿರಿ ಏನಪ್ಪ ಅಂದ್ರೆ ಮುಂದುವರಿಯುತ್ತೆ, ಅಂದ್ರೆ ಅವ್ರಿಗೇನ್ ಮಂತ್ರಿಯ ಒಂದು ಸ್ಥಾನಮಾನ ಕೊಟ್ಟಿರ್ತಲ್ಲ ಅದು ಮುಂದುವರಿಯುತ್ತೆ. ಇನ್ ಕೇಸ್ ಅವ್ರೇನಾದ್ರೂ 6 ತಿಂಗಳೊಳಗೆ ಎರಡೂ ಸದನದ ಸದಸ್ಯರಾಗ್ಲಿಲ್ಲ, ಎರಡರೊಳಗೆ ಒಂದು ಸದನದ ಸದಸ್ಯರಾಗ್ಲಿಲ್ಲ ಅಂದ್ರೆ ಅವರ ಒಂದು ಮಂತ್ರಿ ಪದವಿ ಏನಿರುತ್ತಲ್ಲ ಅದು ಏನಾಗುತ್ತಪ್ಪ ಅಂದ್ರೆ ಸೀಸ್ ಟು ಬಿ ಎಕ್ಸಿಸ್ಟ್, ಅಂದ್ರೆ ಅದನ್ನ ತೆಗೆದಾಕಲಾಗುತ್ತೆ ಅಥವಾ ಅದು ಡೈರೆಕ್ಟ್ ಆಗಿ ಅಥವಾ ಆಟೋಮೆಟಿಕ್ ಆಗಿ ಹೋಗುತ್ತೆ. ಜೊತೆಗೆ ನೋಡ್ರಿ Article 77 ಏನ್ ಹೇಳುತ್ತಪ್ಪ ಅಂದ್ರೆ ಈ ಒಂದು ಗವರ್ಮೆಂಟ್ ಆಫ್ ಇಂಡಿಯಾ ಯಾವ ತರನಾಗಿ ಬಿಸ್ನೆಸ್ ಅನ್ನ ಕಂಡಕ್ಟ್ ಮಾಡ್ಬೇಕು ಅಥವಾ ಯಾವ ತರನಾಗಿ ವ್ಯವಹಾರಗಳನ್ನ ಮಾಡ್ಬೇಕನ್ನೋದನ್ನ ಹೇಳಿದ್ರೆ ಅದೇ ತರ ನೋಡ್ರಿ Article 78 ಏನ್ ಹೇಳುತ್ತಂದ್ರೆ ಪ್ರಧಾನಮಂತ್ರಿಗಳ ಕರ್ತವ್ಯ ಬಗ್ಗೆ ಹೇಳುತ್ತೆ. ಸೊ ನೋಡ್ರಿ ಇಲ್ಲಿ ಪ್ರಧಾನಮಂತ್ರಿಗಳ ಕರ್ತವ್ಯ ಏನಿರುತ್ತಪ್ಪ ಅಂದ್ರೆ ರಾಷ್ಟ್ರಪತಿಗಳಿಗೆ ಯಾವ ತರನಾಗಿ ಸದನ ನಡೀತಿದೆ ಅಥವಾ ಯಾವ ತರನಾಗಿ ಸರ್ಕಾರ ನಡೀತಿದೆ ಅನ್ನೋದ ಇನ್ಫಾರ್ಮೇಶನ್ಸ್ ಅನ್ನ ಏನಪ್ಪ ಅಂದ್ರೆ ರಾಷ್ಟ್ರಪತಿಗಳಿಗೆ ಮುಟ್ಟಿಸುವಂತ ಜವಾಬ್ದಾರಿ ಮತ್ತೆ ಕರ್ತವ್ಯ ಏನು ಪ್ರಧಾನಮಂತ್ರಿಗಳಿಗಿರುತ್ತಲ್ಲ ಆ ಒಂದು ಕರ್ತವ್ಯದ ಬಗ್ಗೆ ಇದು ಹೇಳುತ್ತೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಯಾವ ತರನಾಗಿ ಈ ರೆಸ್ಪೆಕ್ಟಿವ್ ಹೌಸ್ ಅಲ್ಲಿ ಏನಪ್ಪ ಅಂದ್ರೆ ಮಿನಿಸ್ಟರ್ಸ್ ಕೆಲಸ ಮಾಡ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಹಾಗಾದ್ರೆ ಮಂತ್ರಿ ಮಂಡಲವನ್ನ ಯಾವಾಗ ರಚನೆ ಮಾಡ್ತಾ ಹೋಗ್ತಾರೆ ಅಂದ್ರೆ, ಸೊ ನೋಡ್ರಿ ಮಂತ್ರಿ ಮಂಡಲವನ್ನ ಯಾವಾಗ ರಚನೆ ಮಾಡ್ತಾರೆ ಅಂದ್ರೆ ಯಾವಾಗ ಪ್ರೈಮ್ ಮಿನಿಸ್ಟರ್ ಅಥವಾ ಪ್ರಧಾನ ಮಂತ್ರಿಗಳು ಅಥವಾ ಚೀಫ್ ಮಿನಿಸ್ಟರ್ ಅಪಾಯಿಂಟ್ಮೆಂಟ್ ಮಾಡ್ತಾರಲ್ಲ ಅವಾಗಿಂದ ಏನಾಗುತ್ತಪ್ಪ ಅಂದ್ರೆ ಮಂತ್ರಿ ಮಂಡಲದ ರಚನೆ ಸ್ಟಾರ್ಟ್ ಆಗುತ್ತೆ. ಸೊ ಪ್ರೈಮ್ ಮಿನಿಸ್ಟರ್ ಏನಪ್ಪ ಅಂದ್ರೆ ಪ್ರಧಾನ ಮಂತ್ರಿಗಳನ್ನ ರಾಷ್ಟ್ರಪತಿಗಳು
ನೇಮಕ ಮಾಡಿದ್ರೆ ಅದೇ ತರನಾಗಿ ಚೀಫ್ ಮಿನಿಸ್ಟರ್ ಏನ್ ಮಾಡ್ತಾರೆ ಅಂದ್ರೆ ಗವರ್ನರ್ ನೇಮಕ ಮಾಡ್ತಾರಲ್ಲ ಅವಾಗ ಮಂತ್ರಿಮಂಡಲ ರಚನೆ ಸ್ಟಾರ್ಟ್ ಆಗುತ್ತೆ. ನೋಡ್ರಿ ಪ್ರಧಾನಮಂತ್ರಿಗಳನ್ನ ಅಪಾಯಿಂಟ್ಮೆಂಟ್ ಮಾಡ್ಬೇಕಾದ್ರೆ ರಾಷ್ಟ್ರಪತಿಗಳು ಏನಪ್ಪ ಅಂದ್ರೆ ಸ್ವಲ್ಪ ಡಿಸ್ಕ್ರಿಷನ್ ಪವರ್ ಮಾತ್ರ ಇರುತ್ತೆ. ಎಸ್ಪೆಷಲಿ ಏನಪ್ಪ ಅಂದ್ರೆ ಯಾವಾಗ ಅವರಿಗೆ ಏನಂದ್ರೆ ಯಾವುದೇ ಒಂದು ಪಕ್ಷ ಕ್ಲಿಯರ್ ಮೆಜಾರಿಟಿನ ಹೊಂದಿಲ್ಲ. ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ 2018 ಅಸೆಂಬ್ಲಿನ ನೀವು ಕನ್ಸಿಡರೇಷನ್ ಮಾಡಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಏನಪ್ಪ ಅಂದ್ರೆ ಯಾವುದೇ ಒಂದು ಪಕ್ಷಕ್ಕೂ ಕ್ಲಿಯರ್ ಮೆಜಾರಿಟಿನ ಕೊಟ್ಟಿದ್ದಿಲ್ಲ. ಅವಾಗ ರಾಜ್ಯಪಾಲರು ಏನ್ ಮಾಡಿದ್ರಪ್ಪ ಅಂದ್ರೆ ತಮ್ಮ ವಿವೇಚನೆ ಮೂಲಕ ಏನ್ ಮಾಡಿದ್ರು ಅಂದ್ರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅವರಿಗೆ ಸರ್ಕಾರ ಮಾಡಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ರು. ಅದೇ ತರನಾಗಿ ಕೇಂದ್ರ ಸರ್ಕಾರದಲ್ಲಿ ಏನಪ್ಪ ಅಂದ್ರೆ ಲೋಕಸಭೆಯಲ್ಲಿ ಯಾವುದೇ ಒಂದು ಪಾರ್ಟಿಗೆ ಏನಪ್ಪ ಅಂದ್ರೆ ಕ್ಲಿಯರ್ ಮೆಜಾರಿಟಿನ ಕೊಡ್ಲಿ ಬರ್ಲಿಲ್ಲ ಅಂದ್ರೆ ಅವಾಗ ರಾಷ್ಟ್ರಪತಿಗಳು ತಮ್ಮ ವಿವೇಚನೆಯನ್ನೇ ಯೂಸ್ ಮಾಡಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಯಾರಿಗಿದೆಯಲ್ಲ ಅವರಿಗೆ ಸರ್ಕಾರವನ್ನ ಮಾಡಕ್ಕೆ ಆಹ್ವಾನವನ್ನು ಕೊಡಬಹುದು. ಅಥವಾ ಅವರ ವಿವೇಚನೆ ಮೇರೆಗೆ ಬೇರೆ ಒಂದು ಯಾವ್ದಾದ್ರು ಕೊಹಿಲೇಷನ್ ಮೆಜಾರಿಟಿನ ತೋರಿಸಿದ್ರೆ ಅವರಿಗೂ ಕೂಡ ಏನಪ್ಪ ಅಂದ್ರೆ ಸರ್ಕಾರ ರಚಿಸುವಂತ ಅಧಿಕಾರವನ್ನ ಕೊಡಬಹುದು. ಅಂದ್ರೆ ಕ್ಲಿಯರ್ ಆಗಿ ಇವರಿಗೆ ಕೊಡ್ರಿ ಅಂತ ಹೇಳಕ್ಕಾಗಲ್ಲ, ಬದಲಾಗಿ ಏನಪ್ಪ ಅಲ್ಲಿ ರಾಷ್ಟ್ರಪತಿಗಳು ಅಥವಾ ರಾಜ್ಯಪಾಲರ ವಿವೇಚನೆಯನ್ನ ಬಿಟ್ಟಿರ್ತಾರೆ. ಬಟ್ ಏನಪ್ಪ ಅಂದ್ರೆ ಕ್ಲಿಯರ್ ಮೆಜಾರಿಟಿನ ಬಂದಿದಾಗ ಯಾರು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಮತ್ತೆ ಯಾರು ಕ್ಲಿಯರ್ ಮೆಜಾರಿಟಿನ ಹೊಂದಿರ್ತಾರಲ್ಲ ಅವ್ರನ್ನ ಮಾತ್ರ ಇಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಕರಿಬೇಕಾಗತ್ತೆ. ಹಾಗಾದ್ರೆ ಒಬ್ಬ ಕೌನ್ಸಿಲ್ ಆಫ್ ಮಿನಿಸ್ಟರ್ ಆಗ್ಬೇಕಾದ್ರೆ ಅಂದ್ರೆ ಮಂತ್ರಿಮಂಡಲದ ಸದಸ್ಯನಾಗ್ಬೇಕಾದ್ರೆ ಅವನಿಗಿರಬೇಕಾದಂತ ಅರ್ಹತೆ ಏನಂದ್ರೆ, ನೋಡ್ರಿ ಫಸ್ಟ್ ಆಫ್ ಆಲ್ ಮಂತ್ರಿಮಂಡಲದ ಸದಸ್ಯನಾಗ್ಬೇಕು ಅಂದ್ರೆ ಅವರೇನಪ್ಪ ಅಂದ್ರೆ ಯಾವ್ದಾದ್ರು ಒಂದು ಸದನದ ಏನಾಗಿರ್ಬೇಕಂದ್ರೆ ಸದಸ್ಯರಾಗಿರ್ಬೇಕು. ಸೊ ನೋಡ್ರಿ ಕೇಂದ್ರದಲ್ಲಾದ್ರೆ ಲೋಕಸಭೆ ರಾಜ್ಯಸಭೆಯಲ್ಲಾದ್ರೂ ಸದಸ್ಯರಾಗಿರ್ಬೇಕು, ಅದೇ ನಮ್ಮ ರಾಜ್ಯದಲ್ಲಾದ್ರೆ ವಿಧಾನಸಭೆ ಅಥವಾ ವಿಧಾನ ಪರಿಷತ್ನಲ್ಲಾದ್ರೂ ಸದಸ್ಯರಾಗಿರ್ಬೇಕು. ಇನ್ ಕೇಸ್ ನೋಡ್ರಿ ಸದಸ್ಯರಲ್ಲದವ್ರನ್ನ ನಾವೇನಪ್ಪ ಅಂದ್ರೆ ಈಗ ಮಂತ್ರಿಗಳನ್ನ ಮಾಡಿದ್ರೆ ಅವರು 6 ತಿಂಗಳದ ಒಳಗಾಗಿ ಸದಸ್ಯರಾಗಬೇಕು. ಯಾವ್ದಾದ್ರು 2 ಸದನದ ಸದಸ್ಯರಾಗಬೇಕು. ಇನ್ ಕೇಸ್ 6 ತಿಂಗಳೊಳಗೆ ಆಗಿ 2 ಸದನದ ಸದಸ್ಯರಾಗಲಿಲ್ಲ ಅಂದ್ರೆ ಅವರ ಮಂತ್ರಿ ಪದವಿಯನ್ನು ಅವರು ಕಳೆದುಕೊಳ್ತಾರೆ. ಹಾಗಾದ್ರೆ ಇವರ ಡಿಸ್ಕ್ವಾಲಿಫಿಕೇಶನ್ ಏನಿದೆ, ಮಂತ್ರಿಗಳನ್ನ ಯಾವ ತರನಾಗಿ ತೆಗಿಬಹುದು ಅಂದ್ರೆ, ಈಗ ನೋಡ್ರಿ ಯಾವ್ದಾದ್ರು ಮಂತ್ರಿ ಏನಪ್ಪಾ ಅಂದ್ರೆ ಡಿಫೆಕ್ಷನ್ ಆದ್ರೆ ಅಂದ್ರೆ ಒಂದು ಪಕ್ಷ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಹೋದ್ರೆ ಪಕ್ಷಾಂತರಿ ಆದ್ರೆ ಅವಾಗ ಅವ್ರ ಏನಪ್ಪಾ ಅಂದ್ರೆ ಮತ್ತೆ ಮಂತ್ರಿ ಆಗಕ್ಕೆ ಅವಕಾಶ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ನೋಡ್ರಿ ಒಂದು ಪಕ್ಷದ ಸದಸ್ಯರು ಏನಪ್ಪಾ ಅಂದ್ರೆ ಬೇರೆ ಒಂದು ಪಕ್ಷಕ್ಕೆ ಏನಪ್ಪಾ ಅಂದ್ರೆ ಡಿಫೆಕ್ಷನ್ ಮಾಡಿದ್ರೆ ಅವಾಗ ಅವರಿಗೆ ಡಿಫೆಕ್ಷನ್ಸ್ ಅಂತ ಮಾಡಿದ್ರೆ ಆ ಒಂದು ಬೇಸಿಸ್ ಮೇಲೆ ಏನ್ ಮಾಡಬಹುದು ಅಂದ್ರೆ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಬಹುದು. ಅಂದ್ರೆ ಅವ್ರು ಪಕ್ಷಾಂತರ ಮಾಡಿದಕ್ಕೋಸ್ಕರ ಅವ್ರನ್ನ ಏನಪ್ಪಾ ಅಂದ್ರೆ ಡಿಸ್ಕ್ವಾಲಿಫೈ ಅಥವಾ ಅನರ್ಹನ ಮಾಡಬಹುದು. ಆಗ ಅವ್ರೇನಪ್ಪಾ ಅಂದ್ರೆ ಆ ಒಂದು ಎಂಟೈರ್ ಏನು ಅಸೆಂಬ್ಲಿ ಇರುತ್ತೆ ಅಥವಾ ಎಂಟೈರ್ ನಾವೇನ್ ಹೇಳ್ಬೋದು ಅಂದ್ರೆ ಲೋಕಸಭೆ ಹೇಳ್ಬೋದು ಅಥವಾ ವಿಧಾನಸಭೆಯ ಒಂದು ಅವಧಿ ಏನಿರುತ್ತೆ ಆ ಅವಧಿವರೆಗೂ ಅವ್ರೇನಾಗಲ್ಲಪ್ಪ ಅಂದ್ರೆ ಮಂತ್ರಿಗಳಾಗಕ್ಕೆ ಅವಕಾಶ ಇರಲ್ಲ. ಬದಲಾಗಿ ಏನಪ್ಪಾ ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ನೋಡ್ರಿ ಮತ್ತೆ ಅದೇ ಒಂದು ಸದಸ್ಯ ಗೆದ್ದು ಬಂದ್ರೆ ಮುಂಬರುವ ಸರ್ಕಾರದಲ್ಲಿ ಅವರಿಗೆ ಮಂತ್ರಿ ಆಗಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಅಂದ್ರೆ ಒಂದ್ಸರಿ ಅವ್ರೇನಪ್ಪ ಅಂದ್ರೆ ಈ ಒಂದು ಪಕ್ಷಾಂತರದ ಮೇಲೆ ಡಿಸ್ಕ್ವಾಲಿಫಿಕೇಶನ್ ಆದ್ರೆ ಆ ಒಂದು ವಿಧಾನಸಭೆಯ ಸಮಯ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಅವ್ರೇನಪ್ಪ ಅಂದ್ರೆ ಮಂತ್ರಿ ಆಗೋದಕ್ಕೆ ಅವಕಾಶ ಇರಲ್ಲ. ಮುಂದಿನ ಚುನಾವಣೆಯಲ್ಲಿ ಅವರ ಸರ್ಕಾರ ಗೆದ್ದು ಬಂದು ಮೆಜಾರಿಟಿಯಲ್ಲಿ ಬಂದ್ರೆ ಅವರಿಗೆ ಮಂತ್ರಿ ಆಗಕ್ಕೆ ಅವಕಾಶವನ್ನ ಕೊಟ್ಟಿರ್ತಾರೆ. ಆಮೇಲೆ ನೋಡ್ರಿ ಈ ಮಂತ್ರಿಗಳಿಗೆ ಏನಪ್ಪ ಅಂದ್ರೆ ಯಾವ್ದಾದ್ರು 2 ಸದನದಲ್ಲಿ ಅಂದ್ರೆ ಈಗ ಒಬ್ರು ವಿಧಾನಸಭೆಯ ಸದಸ್ಯರಿದ್ರು ಒಬ್ರು ಇನ್ನೊಬ್ರು ವಿಧಾನ ಪರಿಷತ್ತಿನ ಸದಸ್ಯರಿದ್ರೆ ಅಂದ್ರೆ ಅವರಿಗೆ 2 ಸದನದಲ್ಲೂ ಭಾಗವಹಿಸಕ್ಕೆ ಏನ್ ಮಾಡಿರ್ತಾರೆ ಅಂದ್ರೆ ಅವಕಾಶವನ್ನ ಮಾಡಿಕೊಟ್ಟಿರ್ತಾರೆ. ಅಂದ್ರೆ ವಿಧಾನಸಭೆಯಲ್ಲೂ ಭಾಗವಹಿಸಬಹುದು, ವಿಧಾನ ಪರಿಷತ್ತಲ್ಲೂ ಭಾಗವಹಿಸಬಹುದು. ಆಮೇಲೆ ಅಲ್ಲಿ ಏನಪ್ಪಾ ಅಂದ್ರೆ ಅವರು ಡಿಬೇಟ್ ಅನ್ನ ಮಾಡಬಹುದು, ಮಾತಾಡಬಹುದು, ಎಲ್ಲಾ ಮಾಡಬಹುದು. ಬಟ್ ಯಾವ ಸದನದ ಸದಸ್ಯರಾಗಿರಲಿಲ್ಲ ಆ ಸದನದಲ್ಲಿ ಅವ್ರಿಗೆ ಏನಪ್ಪಾ ಅಂದ್ರೆ ಮತ ಚಲಾವಣೆ ಮಾಡುವಂತ ಹಕ್ಕಿರುವುದಿಲ್ಲ. ಈಗ ನೋಡ್ರಿ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಆಗಿದ್ದಾರೆ, ಅವರೇನಪ್ಪಾ ಅಂದ್ರೆ ವಿಧಾನಸಭೆಯಲ್ಲಿ ಏನ್ ಮಾಡಬಹುದು ಅಂದ್ರೆ ಮತ ಚಲಾವಣೆ ಮಾಡುವಂತ ಹಕ್ಕಿದೆ. ಅದೇ ಅವರು ವಿಧಾನ ಪರಿಷತ್ತಿಗೆ ಹೋದಾಗ ಏನಂದ್ರೆ ಅವರಿಗೆ ಮತ ಚಲಾವಣೆ ಮಾಡುವಂತ ಹಕ್ಕಿಲ್ಲ. ಅಂದ್ರೆ ಮಂತ್ರಿಗಳು 2 ಸದನದ ಒಂದು ಸದನದ ಏನಪ್ಪಾ ಅಂದ್ರೆ ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ಪಾಲ್ಗೊಳ್ಳಬಹುದು, ಡಿಬೇಟ್ ಅನ್ನ ಮಾಡಬಹುದು, ಮಾತಾಡಬಹುದು, ಎಲ್ಲಾ ಮಾಡಬಹುದು. ಆದ್ರೆ ಅವರು ಯಾವ ಸದನದ ಸದಸ್ಯರಾಗಿರಲಿಲ್ಲ ಆ ಸದನದಲ್ಲಿ ಏನಪ್ಪಾ ಅಂದ್ರೆ ಅವರಿಗೆ ಮತ ಚಲಾವಣೆಗೆ ಅವಕಾಶವನ್ನ ಇರುವುದಿಲ್ಲ. ಪ್ರಧಾನಮಂತ್ರಿಗಳು ನೋಡ್ರಿ ಇಲ್ಲಿ ಏನ್ ಮಾಡಬಹುದು ಅಂದ್ರೆ ಇನ್ ಕೇಸ್ ಅವರಿಗೆ ಯಾವ್ದಾದ್ರು ಒಂದು ಮಂತ್ರಿಗಳ ಮೇಲೆ ಏನಪ್ಪಾ ಅಂದ್ರೆ ಅಸಮಾಧಾನ ಇದ್ರೆ ಅವರು ಪ್ರೆಸಿಡೆಂಟ್ ಗೆ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಸಲಹೆಯನ್ನ ಕೊಡಬೇಕಾಗತ್ತೆ. ಏನಂತ ಸಲಹೆಯನ್ನ ಕೊಡಬೇಕಾಗತ್ತೆ ಅಂದ್ರೆ ಈ ಮಂತ್ರಿಯನ್ನ ನೀವೇನ್ ಮಾಡ್ರಿ ಅಂದ್ರೆ ಅವರ ಮಂತ್ರಿ ಸ್ಥಾನದಿಂದ ತೆಗೀರಿ. ಸೊ ಪ್ರಧಾನಮಂತ್ರಿಗಳು ಏನ್ ಸಲಹೆ ಕೊಡ್ತಾರಲ್ಲ ಆ ಸಲಹೆ ಮೇರೆಗೆ ಏನ್ ಮಾಡ್ತಾರೆ ಅಂದ್ರೆ ರಾಷ್ಟ್ರಪತಿಗಳು ಆ ಒಂದು ಸದಸ್ಯರ ಮಂತ್ರಿ ಸ್ಥಾನವನ್ನ ತೆಗೆದಾಕ್ತಾರೆ. ಅದನ್ನೇನಪ್ಪ ಅಂದ್ರೆ ಸ್ಟ್ರಿಕ್ಟ್ ಆಗಿ ಅವರು ಫಾಲೋ ಅನ್ನು ಕೂಡ ಮಾಡಬೇಕಾಗತ್ತೆ. ಜೊತೆಗೆ ನೋಡ್ರಿ ಯಾವಾಗ ಪ್ರಧಾನಮಂತ್ರಿಗಳು ರಿಸೈನ್ ಮಾಡ್ತಾರೆ ಅಥವಾ ಯಾವಾಗ ಮುಖ್ಯಮಂತ್ರಿಗಳು ಅಥವಾ ಪ್ರಧಾನಮಂತ್ರಿಗಳು ಏನಪ್ಪಾ ಅಂದ್ರೆ ಈ ಒಂದು ರೆಸಿಗ್ನೇಷನ್ ಅನ್ನ ಕೊಡ್ತಾರೆ ಅಥವಾ ತಮ್ಮ ರಿಸೈನ್ ಅನ್ನ ಮಾಡ್ತಾರಲ್ಲ ಅವಾಗ ಏನಾಗುತ್ತಪ್ಪ ಅಂದ್ರೆ ಕಂಪ್ಲೀಟ್ ಮಂತ್ರಿಮಂಡಲ ರೆಸಿಗ್ನೇಷನ್ ಮಾಡ್ದಂಗೆ ಅಂದ್ರೆ ಅಲ್ಲಿರುವಂತ ಪೂರ್ತಿ ಮಂತ್ರಿಮಂಡಲ ಅಲ್ಲೇನಪ್ಪ ಅಂದ್ರೆ ರಿಸೈನ್ ಮಾಡ್ದಂಗೆ. ಮುಖ್ಯಮಂತ್ರಿಗಳು ರೆಸಿಗ್ನೇಷನ್ ಅನ್ನ ಕೊಟ್ರೆ ಅಲ್ಲಿರುವಂತ ಮಂತ್ರಿಮಂಡಲ ಏನಿದೆಯಲ್ಲ ಅದು ಸಂಪೂರ್ಣ ರೆಸಿಗ್ನೇಷನ್ ಕೊಟ್ಟಂಗೆ. ಪ್ರಧಾನಮಂತ್ರಿಗಳು ರಿಸೈನ್ ಅನ್ನ ಮಾಡಿದ್ರೆ ಅಲ್ಲಿರುವಂತ
ಎಲ್ಲಾ ಮಂತ್ರಿಗಳು ಕೂಡ ಏನಪ್ಪ ಅಂದ್ರೆ ರಿಸೈನ್ ಅನ್ನ ಮಾಡ್ದಂಗೆ, ಆಮೇಲೆ ಪ್ರತಿಯೊಂದು ಲೋಕಸಭೆ ಆದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರೆ, ಅಂದ್ರೆ ಪ್ರತಿಯೊಂದು ವಿಧಾನಸಭೆ ಎಲೆಕ್ಷನ್ಸ್ ಆಗ್ಲಿ ಲೋಕಸಭೆ ಎಲೆಕ್ಷನ್ಸ್ ಆದ್ಮೇಲೆ ಅಂದ್ರೆ ಹೊಸ ಮಂತ್ರಿ ಮಂಡಳವನ್ನ ಫಾರ್ಮ್ ಮಾಡ್ಬೇಕಾಗತ್ತೆ. ನೀವು ಹಳೆ ಮಂತ್ರಿ ಮಂಡಳವನ್ನ ಮುಂದುವರ್ಸ್ಕೊಳಕಾಗಲ್ಲ. ಪ್ರತಿಯೊಂದ್ ಸರಿ ಲೋಕಸಭೆ ಮತ್ತೆ ವಿಧಾನಸಭೆ ಜನರಲ್ ಎಲೆಕ್ಷನ್ಸ್ ಆದ್ಮೇಲೆ ಹೊಸದಾಗಿ ಮಂತ್ರಿ ಮಂಡಳವನ್ನ ಮಾಡುವಂತ ಅವಕಾಶವನ್ನ ಕೊಟ್ಟಿದ್ದಾರೆ. ಮತ್ತೆ ಹೊಸದಾಗಿ ಮಂತ್ರಿ ಮಂಡಳವನ್ನ ನೀವು ರಚಿಸಬೇಕಾಗುತ್ತದೆ. ಮಂತ್ರಿಮಂಡಲದಲ್ಲಿ ನೋಡ್ರಿ ಕೆಲವೊಂದಿಷ್ಟು ಕ್ಲಾಸಿಫಿಕೇಶನ್ ಮಾಡಿರ್ತಾರೆ. ಕೆಲವೊಬ್ಬರಿಗೆ ಕ್ಯಾಬಿನೆಟ್ ಮಂತ್ರಿಗಳು ಅಂತ ಹೇಳಿರ್ತಾರೆ, ಕೆಲವೊಬ್ಬರಿಗೆ ಏನಪ್ಪ ಅಂದ್ರೆ ಡೆಪ್ಯೂಟಿ ಮಿನಿಸ್ಟರ್ ಅಂತ ಹೇಳಿರ್ತಾರೆ, ಕೆಲವೊಬ್ಬರಿಗೆ ಮಿನಿಸ್ಟ್ರಿ ಆಫ್ ಸ್ಟೇಟ್ ಅಂತ ಹೇಳಿರ್ತಾರೆ. ಹಾಗಾದ್ರೆ ಮಂತ್ರಿ ಮಂಡಲದಲ್ಲಿ ಯಾವ ತರನಾಗಿ ಕ್ಲಾಸಿಫಿಕೇಶನ್ಸ್ ಮಾಡ್ತಾ ಇದೆ ಅಂತ ನೋಡೋದಾದ್ರೆ, ಸೊ ನೋಡ್ರಿ ಸಾಂವಿಧಾನಿಕವಾಗಿ ಏನಪ್ಪ ಅಂದ್ರೆ ಯಾವುದೇ ತರನಾಗಿ ಕ್ಲಾಸಿಫಿಕೇಶನ್ ಅನ್ನ ಕೊಟ್ಟಿಲ್ಲ. ಅಂದ್ರೆ ಸಂವಿಧಾನದಿಂದ ನಮಗೆ ಏನಪ್ಪ ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ವೈಸ್ ಏನಪ್ಪ ಅಂದ್ರೆ ಯಾವುದೇ ತರನಾಗಿ ನಮ್ಗೆ ಏನ್ ಮಾಡಿಲ್ಲ ಅಂದ್ರೆ ಈ ಒಂದು ಕ್ಲಾಸಿಫಿಕೇಶನ್ ಅನ್ನ ಕೊಟ್ಟಿಲ್ಲ. ಬದಲಾಗಿ ನೋಡ್ರಿ ನಾವೇನಪ್ಪ ಅಂದ್ರೆ ಬ್ರಿಟಿಷರ ಒಂದು ಪ್ರಾಕ್ಟೀಸ್ ಅನ್ನ ಮಾಡೋದ್ರಿಂದ, ಅಂದ್ರೆ ಬ್ರಿಟಿಷ್ ಸರ್ಕಾರದ ಕ್ಯಾಬಿನೆಟ್ ಅನ್ನ ನಾವು ಫಾಲೋ ಮಾಡೋದ್ರಿಂದ ನಮ್ಗೆ ಏನಪ್ಪ ಅಂದ್ರೆ ಆ ಒಂದು ಪ್ರಾಕ್ಟೀಸ್ ಅನ್ನ ನಾವಿಲ್ಲಿ ಅಡಾಪ್ಟ್ ಮಾಡ್ಕೊಂಡಿದೀವಿ. ಹಾಗಾಗಿ ನೋಡ್ರಿ ಇಲ್ಲಿ ಮುಖ್ಯವಾಗಿ ಮೂರು ಕ್ಲಾಸಿಫಿಕೇಶನ್ ಆಗುತ್ತೆ. ಫಸ್ಟ್ ಕ್ಲಾಸಿಫಿಕೇಶನ್ ಏನಿರೋದಪ್ಪ ಅಂದ್ರೆ ಕ್ಯಾಬಿನೆಟ್ ಮಿನಿಸ್ಟರ್ ಅಂತ ಕರಿತೀವಿ. ಸೊ ನೋಡ್ರಿ ಯಾರಿಗೆಲ್ಲ ನಾವು ಕ್ಯಾಬಿನೆಟ್ ಮಿನಿಸ್ಟರ್ ಅಂತ ಕರಿತೀವಪ್ಪ ಅಂದ್ರೆ ಯಾರೆಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸ್ ಇದಾರಲ್ಲ, ಯಾರು ತುಂಬಾ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸ್ ಇರ್ತಾರಲ್ಲ, ಅವ್ರಿಗೆ ಮಾತ್ರ ನಾವೇನಪ್ಪ ಅಂದ್ರೆ ಎಕ್ಸ್ಪೀರಿಯನ್ಸ್ ಮಿನಿಸ್ಟರ್ ಗೆ ನಾವೇನಂತ ಕರಿತೀವಿ ಅಂದ್ರೆ ಕ್ಯಾಬಿನೆಟ್ ಮಿನಿಸ್ಟರ್ ಅಂತ ಕರಿತೀವಿ. ಇವ್ರು ಏನ್ ಮಾಡ್ತಾರೆ ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋ ಆದಂತ ಹೋಮ್ ಮಿನಿಸ್ಟರ್, ಡಿಫೆನ್ಸ್ ಮಿನಿಸ್ಟರ್, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್, ಅಗ್ರಿಕಲ್ಚರ್ ಮಿನಿಸ್ಟರ್, ಬೇರೆ ಬೇರೆ ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋಸ್ ಏನಪ್ಪಾ ಅಂದ್ರೆ ಇವರು ಹೊಂದಿರ್ತಾರೆ. ಜೊತೆಗೆ ನೋಡ್ರಿ ಕ್ಯಾಬಿನೆಟ್ ಮಿನಿಸ್ಟ್ರಿ ಗೆ ಏನಪ್ಪಾ ಅಂದ್ರೆ ಆಲ್ವೇಸ್ ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ ಯಾವ ಮಿನಿಸ್ಟ್ರಿ ಕೊಟ್ಟಿರ್ತಾರಲ್ಲ ಆ ಮಿನಿಸ್ಟ್ರಿ ಏನಾಗಿರ್ತಾರೆ ಅಂದ್ರೆ ಹೆಡ್ ಅಥವಾ ಮುಖ್ಯಸ್ಥವಾಗಿ ಅವರು ಕೆಲಸ ಮಾಡ್ತಾರೆ. ಆಮೇಲೆ ನೋಡ್ರಿ ಇವರಿಗೆ ಕ್ಯಾಬಿನೆಟ್ ಮೀಟಿಂಗ್ಸ್ ಗೆ ಅಟೆಂಡ್ ಆಗಿ ಏನಪ್ಪಾ ಅಂದ್ರೆ ಮುಕ್ತ ಅವಕಾಶ ಇರುತ್ತೆ, ಯಾರ್ದು ಪರ್ಮಿಷನ್ಸ್ ಬೇಕಾಗಿರಲ್ಲ. ಹಾಗಾಗಿ ಅವ್ರು ಏನಂದ್ರೆ ಯಾವಾಗ ಕ್ಯಾಬಿನೆಟ್ ಮೀಟಿಂಗ್ ಜರುಗುತ್ತಲ್ಲ ಅವಾಗ ಏನಾಗ್ತಾರೆ ಅಲ್ಲೋ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಅಟೆಂಡ್ ಆಗೋದು ಅವರ ಒಂದು ಡಿಸ್ಕ್ರಿಷನ್ ಬಿಟ್ಟಿರ್ತಾರೆ, ಅಂದ್ರೆ ಅವ್ರು ಅಟೆಂಡ್ ಆಗ್ಬೋದು ಆಗದೇನು ಇರಬಹುದು. ಆಮೇಲೆ ನೋಡ್ರಿ ಕ್ಯಾಬಿನೆಟ್ ಮಿನಿಸ್ಟ್ರಿಗೆ ಯಾವಾಗ್ಲೂ ಏನಪ್ಪಾ ಅಂದ್ರೆ ಮಿನಿಸ್ಟ್ರಿ ಆಫ್ ಸ್ಟೇಟ್ ಅಥವಾ ಮಿನಿಸ್ಟ್ರಿ ಡೆಪ್ಯೂಟಿ ಮಿನಿಸ್ಟರ್ ಏನ್ ಮಾಡ್ತಾರೆ ಅಂದ್ರೆ ಉಪ ಮಂತ್ರಿ ಏನ್ ಮಾಡ್ತಾರಪ್ಪ ಅಂದ್ರೆ ಅಸಿಸ್ಟೆಂಟ್ ಮಾಡ್ತಾರೆ, ಅಂದ್ರೆ ಸಹಾಯವನ್ನ ಮಾಡ್ತಾರೆ. ಸೊ ಇವರಿಗೆ ಯಾರು ಸಹಾಯ ಮಾಡ್ತಾರೆ ಅಂದ್ರೆ ಡೆಪ್ಯೂಟಿ ಅಥವಾ ಏನಪ್ಪಾ ಅಂದ್ರೆ ಮಿನಿಸ್ಟ್ರಿ ಆಫ್ ಸ್ಟೇಟ್ ಏನಿರ್ತಾರಲ್ಲ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಸಹಾಯವನ್ನ ಮಾಡ್ತಾರೆ. ಸೊ ನೋಡ್ರಿ ಮಿನಿಸ್ಟ್ರಿ ಆಫ್ ಸ್ಟೇಟ್ ಅಂದ್ರೆ ಏನಪ್ಪಾ ಅಂದ್ರೆ ಇವ್ರು ಮಿನಿಸ್ಟ್ರಿ ಆಫ್ ಸ್ಟೇಟ್ ಅಂತ ಮಾಡ್ತಾರೆ, ಇವ್ರಿಗೆ ಏನ್ ಮಾಡ್ಬೋದು ಅಂದ್ರೆ ಒಂದು ಮಿನಿಸ್ಟ್ರಿ ಅದ ಇಂಡಿಪೆಂಡೆಂಟ್ ಚಾರ್ಜ್ ಅನ್ನ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ಹೋಮ್ ಮಿನಿಸ್ಟ್ರಿ ಯಾರು ಮಿನಿಸ್ಟರ್ ಅಂದ್ರೆ ಮಿನಿಸ್ಟ್ರಿ ಆಫ್ ಸ್ಟೇಟ್ ಅಂತ ಮಾಡಿ ಹೋಮ್ ಮಿನಿಸ್ಟರ್ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಇಂಡಿಪೆಂಡೆಂಟ್ ಅಥವಾ ಸ್ವತಂತ್ರವಾದ ಚಾರ್ಜ್ ಅನ್ನ ಕೊಡುವಂತ ಅವಕಾಶ ಇರುತ್ತೆ. ಆಮೇಲೆ ಇವ್ರೇನಪ್ಪ ಅಂದ್ರೆ ಕ್ಯಾಬಿನೆಟ್ ಮೀಟಿಂಗ್ ಅಟೆಂಡ್ ಆಗಕ್ಕೆ ಅವಕಾಶ ಇರಲ್ಲ. ಏನ್ ಕ್ಯಾಬಿನೆಟ್ ಮೀಟಿಂಗ್ ನಡೀತಿರುತ್ತಲ್ಲ ಆ ಕ್ಯಾಬಿನೆಟ್ ಮೀಟಿಂಗ್ ಗೆ ಇವ್ರಿಗೆ ಅಟೆಂಡ್ ಆಗುವಂತ ಅವಕಾಶ ಇರಲ್ಲ. ಆದ್ರೆ ಇವ್ರಿಗೆ ಏನಾದ್ರೂ ಇನ್ವಿಟೇಷನ್ ಅನ್ನ ಕೊಟ್ಟಿದ್ರೆ ಅಥವಾ ಇವ್ರನ್ನ ಏನಾದ್ರೂ ಇನ್ವೈಟ್ ಮಾಡಿದ್ರೆ ಆ ಇನ್ವಿಟೇಷನ್ ಮೇಲೆ ಅಥವಾ ಆ ಇನ್ವೈಟ್ ಮೇಲೆ ಇವ್ರು ಏನ್ ಮಾಡ್ಬೋದು ಅಂದ್ರೆ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಅಟೆಂಡ್ ಆಗ್ಬಹುದು. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಬರುವಂತ ಕ್ಲಾಸಿಫಿಕೇಶನ್ ಏನಪ್ಪಾ ಅಂದ್ರೆ ಡೆಪ್ಯೂಟಿ ಮಿನಿಸ್ಟರ್ ಅಂತ ಹೇಳಿ. ಸೊ ನೋಡ್ರಿ ಇವ್ರು ಏನಪ್ಪಾ ಅಂದ್ರೆ ಜೂನಿಯರ್ ಮಿನಿಸ್ಟರ್, ಯಾವ ತರನಾಗಿ ಕ್ಯಾಬಿನೆಟ್ ಮಿನಿಸ್ಟರ್ ಸೀನಿಯರ್ ಮಿನಿಸ್ಟರ್ ಇರ್ತಾರಲ್ಲ, ಡೆಪ್ಯೂಟಿ ಮಿನಿಸ್ಟರ್ ಅವರು ಜೂನಿಯರ್ ಮಿನಿಸ್ಟರ್ ಆಗಿರ್ತಾರೆ, ಇವ್ರಿಗೆ ಯಾವುದೇ ತರನ ಅಂತ ಇಂಡಿಪೆಂಡೆಂಟ್ ಚಾರ್ಜ್ ಕೂಡ ಕೊಡಲ್ಲ. ಜೊತೆಗೆ ಇವ್ರೇನಾಗಿರ್ತಾರೆ ಅಂದ್ರೆ ಮಿನಿಸ್ಟ್ರಿ ಆಫ್ ಸ್ಟೇಟ್ ಮತ್ತೆ ಕ್ಯಾಬಿನೆಟ್ ಮಿನಿಸ್ಟರ್ ಕೆಳಗಡೆ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಕೆಲಸವನ್ನ ಮಾಡ್ತಾರೆ. ಯಾರು ಡೆಪ್ಯೂಟಿ ಮಿನಿಸ್ಟರ್ ಏನ್ ಮಾಡ್ತಾರಪ್ಪ ಅಂದ್ರೆ ಕ್ಯಾಬಿನೆಟ್ ಮಿನಿಸ್ಟರ್ ಮತ್ತೆ ಮಿನಿಸ್ಟ್ರಿ ಆಫ್ ಸ್ಟೇಟ್ ಅಂಡರ್ ಏನ್ ಮಾಡ್ತಾರಪ್ಪ ಅಂದ್ರೆ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಇವ್ರೇನಪ್ಪ ಅಂದ್ರೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲೂ ಕೂಡ ಇವ್ರಿಗೆ ಭಾಗವಹಿಸಕ್ಕೆ ಅವಕಾಶವನ್ನ ಕೊಟ್ಟಿರಲ್ಲ. ಸೊ ನೋಡ್ರಿ ಇವ್ರಿಗೆ ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಭಾಗವಹಿಸಕ್ಕೆ ಅವಕಾಶ ಇರಲ್ಲ. ಯಾರಿಗೆ? ಡೆಪ್ಯೂಟಿ ಮಿನಿಸ್ಟರ್ಗೆ. ಮಿನಿಸ್ಟ್ರಿ ಆಫ್ ಸ್ಟೇಟ್ ಗೆ ಏನಪ್ಪಾ ಅಂದ್ರೆ ಭಾಗವಹಿಸುವ ಅವಕಾಶ ಇರುತ್ತೆ. ಓನ್ಲಿ ಏನಪ್ಪಾ ಅಂದ್ರೆ ಅವರಿಗೆ ಇನ್ವಿಟೇಷನ್ ಅನ್ನ ಕೊಟ್ಟಿದ್ರೆ, ಅವ್ರನ್ನ ಇನ್ವೈಟ್ ಮಾಡಿದ್ರೆ ಮಾತ್ರ ಏನಂದ್ರೆ ಅವರು ಭಾಗವಹಿಸುವಂತ ಅವಕಾಶವನ್ನ ಕೊಟ್ಟಿರ್ತಾರೆ. ರಾಷ್ಟ್ರಪತಿಗಳು ನೋಡ್ರಿ ಈ ಒಂದು ಎಮರ್ಜೆನ್ಸಿನ ಹೇರ್ಬೇಕಾರೆ, ಅಂದ್ರೆ ಈ ಒಂದು ತುರ್ತು ಪರಿಸ್ಥಿತಿಯ ಸನ್ನಿವೇಶವನ್ನ ಹೇರ್ಬೇಕಾರೆ ಇಲ್ಲೇನ್ ಮಾಡ್ಬೇಕಂದ್ರೆ ಕ್ಯಾಬಿನೆಟ್ ಅಪ್ರೂವಲ್ ಇದ್ರೆ ಮಾತ್ರ ಏನಪ್ಪಾ ಅಂದ್ರೆ ಅವರಿಗೆ ತುರ್ತು ಪರಿಸ್ಥಿತಿ ಅಥವಾ ತುರ್ತು ಒಂದು ಎಮರ್ಜೆನ್ಸಿ ಕಂಡೀಷನ್ಸ್ ಏನಿರುತ್ತಲ್ಲ ಇದನ್ನ ಹೇರುವಂತ ಅವಕಾಶ ಇರುತ್ತೆ. ಸೊ ನೋಡ್ರಿ ಈ ಮಂತ್ರಿ ಮಂಡಲದ ಅವಕಾಶ ಇದ್ರೆ ಮಾತ್ರ ಏನಪ್ಪಾ ಅಂದ್ರೆ ಈ ಒಂದು ಎಮರ್ಜೆನ್ಸಿ ಸಿಚುವೇಶನ್ಸ್ ಅಥವಾ ತುರ್ತು ಪರಿಸ್ಥಿತಿಯನ್ನ ಹೇರುವಂತ ಒಂದು ಅವಕಾಶವನ್ನ ಯಾರಿಗೆ ಕೊಟ್ಟಿರ್ತಾರೆ ಅಂದ್ರೆ ರಾಷ್ಟ್ರಪತಿಗಳು ಕೊಟ್ಟಿರ್ತಾರೆ. ಇನ್ ಕೇಸ್ ಮಂತ್ರಿಮಂಡಲದ ಒಂದು ಒಪ್ಪಿಗೆ ಇಲ್ಲ ಅಂದ್ರೆ ರಾಷ್ಟ್ರಪತಿಗಳು ಏನಪ್ಪಾ ಅಂದ್ರೆ ತುರ್ತು ಪರಿಸ್ಥಿತಿಯನ್ನ ದೇಶದಲ್ಲಿ ಹೇರುವಂತಿಲ್ಲ. ಅದೇ ತರ ನೋಡ್ರಿ ಈಗ ಲೋಕಸಭೆ ಒಂದು ಬಿಲ್ ಅನ್ನ ಪಾಸ್ ಮಾಡ್ತು, ಇದು ತುಂಬಾ ಇಂಪಾರ್ಟೆಂಟ್. ಏನಪ್ಪಾ ಅಂದ್ರೆ ಒಂದ್ ಕೇಸ್ ನೋಡ್ರಿ ಲೋಕಸಭೆ ಒಂದು ಬಿಲ್ ಅನ್ನ ಪಾಸ್ ಮಾಡ್ತು, ಇದನ್ನೇನಪ್ಪಾ ಅಂದ್ರೆ ಕ್ಯಾಬಿನೆಟ್ ಮಿನಿಸ್ಟರ್ ಅಪ್ರೂವಲ್ ಮಾಡ್ಲಿಲ್ಲ ಅಥವಾ ಕ್ಯಾಬಿನೆಟ್ ಮಿನಿಸ್ಟರ್ಗೆ ಏನಪ್ಪಾ ಅಂದ್ರೆ ಅಪ್ರೂವಲ್ ಇಲ್ಲದ ಒಂದು ಬಿಲ್ ಅನ್ನ ಲೋಕಸಭೆ ಪಾಸ್ ಮಾಡ್ತು, ಒಂದು ಕಂಡೀಷನ್. ಎರಡನೇ ಕಂಡೀಷನ್ಸ್ ಏನಪ್ಪಾ ಅಂದ್ರೆ ಕ್ಯಾಬಿನೆಟ್ ಮಿನಿಸ್ಟರ್ ಅಪ್ರೂವ್ ಮಾಡಿದಂತ ಒಂದು ಬಿಲ್ ಅನ್ನ ಅಥವಾ ಕ್ಯಾಬಿನೆಟ್ ಮಿನಿಸ್ಟರ್ ಅಪ್ರೂವಲ್ ಮಾಡಿದಂತ ಒಂದು ಬಜೆಟ್ ಅನ್ನ ನೋಡ್ರಿ ಲೋಕಸಭೆ ಏನಾದ್ರೂ ರಿಜೆಕ್ಟ್ ಮಾಡಿದ್ರೆ, ಅಂದ್ರೆ ಲೋಕಸಭೆಯ ಸದಸ್ಯರು ರಿಜೆಕ್ಟ್ ಅನ್ನ ಮಾಡಿ
ಒಪ್ಪಿಗೆ ಇಲ್ಲದಂತ ಬಿಲ್ಲನ್ನ ಲೋಕಸಭೆ ಪಾಸ್ ಮಾಡಿದ್ರೆ ಒಂದೇ ಕಂಡೀಷನ್. ಎರಡನೇ ಕಂಡೀಷನ್ಸ್ ಏನಪ್ಪಾ ಅಂದ್ರೆ ಕ್ಯಾಬಿನೆಟ್ ಮಿನಿಸ್ಟರ್ ಅಪ್ರೂವಲ್ ಮಾಡಿದಂತ ಬಿಲ್ಲನ್ನ ಲೋಕಸಭೆ ರಿಜೆಕ್ಟ್ ಮಾಡಿದ್ರೆ, ಕ್ಯಾಬಿನೆಟ್ ಮಿನಿಸ್ಟರ್ ಅಪ್ರೂವಲ್ ಮಾಡಿದಂತ ಬಜೆಟ್ ಅನ್ನ ಲೋಕಸಭೆ ರಿಜೆಕ್ಟ್ ಮಾಡಿದ್ರೆ ಇದೇನ್ ತಿಳಿಸುತ್ತಂದ್ರೆ ಆ ಒಂದು ಲೋಕಸಭೆ ಏನ್ ತಿಳಿಸಪ್ಪ ಅಂದ್ರೆ ಆ ಒಂದು ಸರ್ಕಾರದಲ್ಲಿ ನಮಗೆ ಯಾವುದೇ ತರನ ಅಂತ ಕಾನ್ಫಿಡೆನ್ಸ್ ಇಲ್ಲ ಅಂತ ತಿಳಿಸುತ್ತೆ. ಸೊ ಇದ್ರೆ ಅಲ್ಲಿ ಯಾವ ಸರ್ಕಾರ ಇರುತ್ತಲ್ಲ ಆ ಸರ್ಕಾರದಲ್ಲಿ ಏನಪ್ಪಾ ಅಂದ್ರೆ ಲೋಕಸಭೆಗೆ ಸಂಪೂರ್ಣ ವಿಶ್ವಾಸವಿಲ್ಲ ಅಥವಾ ಆ ಒಂದು ಸರ್ಕಾರದಲ್ಲೇ ನಮಗೆ ಕಾನ್ಫಿಡೆನ್ಸ್ ಇಲ್ಲ, ಹಾಗಾಗಿ ಅದು ನೋ ಕಾನ್ಫಿಡೆನ್ಸ್ ಮೋಷನ್ ಆಗುತ್ತೆ. ಅಂದ್ರೆ ಕ್ಯಾಬಿನೆಟ್ ಮಿನಿಸ್ಟರ್ ಅಪ್ರೂವಲ್ ಮಾಡಿದಂತ ಬಿಲ್ ಅನ್ನ ಲೋಕಸಭೆ ಏನಾದರೂ ರಿಜೆಕ್ಟ್ ಮಾಡಿದ್ರೆ, ಆಮೇಲೆ ಬಜೆಟ್ ಅನ್ನ ರಿಜೆಕ್ಟ್ ಮಾಡಿದ್ರೆ ಇದೇನ್ ತೋರಿಸುತ್ತಪ್ಪ ಅಂದ್ರೆ ಆ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಲೋಕಸಭೆಯಲ್ಲಿ ವಿಶ್ವಾಸವನ್ನ ಕಳೆದುಕೊಂಡಿದೆ ಅಂತ ತೋರಿಸುತ್ತೆ. ಇದರಿಂದ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಕಂಪ್ಲೀಟ್ ಇನ್ಕ್ಲೂಡಿಂಗ್ ನೋಡ್ರಿ ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಚೀಫ್ ಮಿನಿಸ್ಟರ್ ಇರ್ಬೋದು, ವಿಧಾನಸಭೆ ಆದ್ರೆ ಚೀಫ್ ಮಿನಿಸ್ಟರ್ ಇರ್ಬೋದು, ಅವ್ರೇನ್ ಮಾಡ್ಬೇಕಂದ್ರೆ ರೆಸಿಗ್ನೇಷನ್ ಅನ್ನ ಕೊಡ್ಬೇಕಾಗತ್ತೆ. ಅಂದ್ರೆ ಅಲ್ಲಿ ಆ ಸರ್ಕಾರದಲ್ಲಿ ಏನ್ ವಿಶ್ವಾಸ ಇದೆಯಲ್ಲ ಆ ವಿಶ್ವಾಸವನ್ನ ಕಳ್ಕೊಂಡಿದೆ. ಹಾಗಾಗಿ ಕೌನ್ಸಿಲ್ ಆಫ್ ಮಿನಿಸ್ಟರ್ ಹೆಡೆಡ್ ಬೈ ದ ಪ್ರೈಮ್ ಮಿನಿಸ್ಟರ್ ಮತ್ತೆ ಏನಪ್ಪಾ ಅಂದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಹೆಡೆಡ್ ಬೈ ದ ಚೀಫ್ ಮಿನಿಸ್ಟರ್ ಏನ್ ಮಾಡ್ಬೇಕಂದ್ರೆ ರೆಸಿಗ್ನೇಷನ್ ಅನ್ನ ಕೊಡ್ಬೇಕಾಗತ್ತೆ. ಅವಾಗ ನೋಡ್ರಿ ಪ್ರೈಮ್ ಮಿನಿಸ್ಟರ್ ಏನ್ ಮಾಡ್ತಾರೆ ಅಂದ್ರೆ ಪ್ರೆಸಿಡೆಂಟ್ ಗೆ ಒಂದು ರೆಕಮೆಂಡೇಶನ್ಸ್ ನ ಮಾಡಿ ಲೋಕಸಭೆಯನ್ನ ನೀವು ಡಿಸಾಲ್ವ್ ಮಾಡ್ರಿ ಅಂತ ಹೇಳ್ತಾರೆ. ಯಾಕಂದ್ರೆ ಕ್ಯಾಬಿನೆಟ್ ರೆಸಿಗ್ನೇಷನ್ ಅನ್ನ ಮಾಡಿದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಯಾರು ಮುಂದೆ ಸರ್ಕಾರ ಮಾಡುವಂತ ಅವಕಾಶ ಇರೋದಿಲ್ಲ, ಅವಾಗ ಲೋಕಸಭೆಯನ್ನ ನೀವು ಡಿಸಾಲ್ವ್ ಮಾಡ್ರಿ. ಅದೇ ನೋಡ್ರಿ ಗವರ್ನರ್ ಆಗಿದ್ರೆ ವಿಧಾನಸಭೆಯನ್ನ ಡಿಸಾಲ್ವ್ ಮಾಡ್ರಿ ಅಂತೇಳಿ ಒಂದು ಸಜೆಷನ್ ಅಥವಾ ಸಲಹೆಯನ್ನ ಕೊಡ್ತಾರೆ. ಈಗ ನೋಡ್ರಿ ಯಾವ್ದಾದ್ರು ಕ್ಯಾಬಿನೆಟ್ ಮಿನಿಸ್ಟರ್ ಏನಪ್ಪಾ ಅಂದ್ರೆ ಒಂದು ಕ್ಯಾಬಿನೆಟ್ ಡಿಸಿಷನ್ ಗೆ ಅವರ ಸಮ್ಮತಿ ಇರಲಿಲ್ಲ, ಈಗ ನೋಡ್ರಿ ಕ್ಯಾಬಿನೆಟ್ ಒಂದು ಡಿಸಿಷನ್ ಅನ್ನ ತೆಗೆದುಕೊಳ್ಳುತ್ತಂದ್ರೆ ಅವಾಗ ಅಲ್ಲಿರುವಂತ ಕ್ಯಾಬಿನೆಟ್ ಸಚಿವರು ಏನಪ್ಪಾ ಅಂದ್ರೆ ಅದಕ್ಕೆ ಸಮ್ಮತಿಯನ್ನ ಕೊಡ್ಲಿಲ್ಲ ಅಂದ್ರೆ ಅವ್ರೇನ್ ಮಾಡ್ಬೇಕಾಗತ್ತಂದ್ರೆ ಅವರು ರಿಸೈನ್ ಅನ್ನ ಮಾಡ್ಬೇಕಾಗತ್ತೆ. ಅಂದ್ರೆ ಈ ಒಂದು ಕ್ಯಾಬಿನೆಟ್ ಡಿಸಿಷನ್ ಗೆ ಅವರು ಸಮ್ಮತಿ ಇಲ್ಲ ಅಂತ ಹೇಳಿ ಅಲ್ಲೇನ್ ಮಾಡ್ಬೇಕಾಗತ್ತಂದ್ರೆ ತಾವು ರಾಜೀನಾಮೆ ಅಥವಾ ರಿಸೈನ್ ಅನ್ನ ಮಾಡ್ಬೇಕಾಗತ್ತೆ. ಸೊಡ್ರಿ ಎರಡು ಎಕ್ಸಾಂಪಲ್ ಕೊಡೋದಾದ್ರೆ 1953 ಏನಪ್ಪಾ ಅಂದ್ರೆ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಶಿಲ್ಪಿ ಆದಂತ ಬಿ ಆರ್ ಅಂಬೇಡ್ಕರ್ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಹಿಂದೂ ಕೋಡ್ ಬಿಲ್ ಏನಿದೆಯಲ್ಲ ಈ ಹಿಂದೂ ಕೋಡ್ ಬಿಲ್ ಅನ್ನ ಏನ್ ಮಾಡಿರ್ತಾರಪ್ಪ ಅಂದ್ರೆ ಆಗಿನ ಕ್ಯಾಬಿನೆಟ್ ಅಪ್ರೂವಲ್ ಮಾಡಿರುತ್ತೆ. ಇದಕ್ಕೆ ಏನಪ್ಪಾ ಅಂದ್ರೆ ಈ ಒಂದು ಬಿ ಆರ್ ಅಂಬೇಡ್ಕರ್ ಅವರದ್ದು ಅಸಮ್ಮತಿ ಇರುತ್ತೆ, ಅದಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ ಅಂದ್ರೆ 1953 ಆ ಒಂದು ಮಂತ್ರಿಯ ಸ್ಥಾನದಿಂದ ಮತ್ತೆ ಸಚಿವ ಸ್ಥಾನದಿಂದ ಏನಪ್ಪಾ ಅಂದ್ರೆ ರಾಜೀನಾಮೆಯನ್ನ ಕೊಡ್ತಾರೆ. ಅದೇ ತರ ನೋಡ್ರಿ 1980 ಅವಾಗ ಏನಪ್ಪಾ ಅಂದ್ರೆ ಆರಿಫ್ ಮೊಹಮ್ಮದ್ ಅವರು ಏನ್ ಮಾಡ್ತಾರೆ ಅಂದ್ರೆ ರೆಸಿಗ್ನೇಷನ್ ಅನ್ನ ಕೊಡ್ತಾರೆ. ಯಾವುದಕ್ಕೋಸ್ಕರ ರೆಸಿಗ್ನೇಷನ್ ಕೊಡ್ತಾರಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಮುಸ್ಲಿಂ ವುಮನ್ ಪ್ರೊಟೆಕ್ಷನ್ ಆಫ್ ರೈಟ್ಸ್ ಆನ್ ಡೈವರ್ಸ್ ಆಕ್ಟ್ ಅನ್ನ ತಗೊಂಡ್ಬಂದಿರ್ತಾರೆ. ಇದಕ್ಕೆ ಏನ ಅವರ ಅಬ್ಜೆಕ್ಷನ್ಸ್ ಇರುತ್ತೆ ಅಂದ್ರೆ ಇದಕ್ಕೆ ಅವ್ರದ್ದೇನು ವಿರೋಧ ಇರುತ್ತಲ್ಲ ಈ ಒಂದು ವಿರೋಧಕ್ಕೋಸ್ಕರ ನೋಡ್ರಿ ಅವ್ರೇನ್ ಮಾಡ್ತಾರೆ ಅಂದ್ರೆ ಸಚಿವ ಸ್ಥಾನದಿಂದ ಏನ್ ಮಾಡ್ತಾರಪ್ಪ ಅಂದ್ರೆ ರಾಜೀನಾಮೆಯನ್ನ ಕೊಡ್ತಾರೆ. ಜೊತೆಗೆ ನೋಡ್ರಿ ಈ ಮಂತ್ರಿ ಮಂಡಳ ಏನಿದೆ ಅಥವಾ ಕೌನ್ಸಿಲ್ ಆಫ್ ಮಿನಿಸ್ಟರ್ ಏನಿದೆಯಲ್ಲ ಇದು ಕಂಪ್ಲೀಟ್ ಆಗಿ ರೆಸ್ಪಾನ್ಸಿಬಲ್ ಆಗಿ ಅಂದ್ರೆ ಈಗ ನೋಡ್ರಿ ನಾವೇನ್ ಹೇಳ್ಬೋದು ಅಂದ್ರೆ ಕಲೆಕ್ಟಿವ್ ಆಗಿ ಅಂದ್ರೆ ಎಲ್ಲಾ ಸಂಪೂರ್ಣ ಮಂತ್ರಿ ಮಂಡಳ ಯಾರಿಗೆ ರೆಸ್ಪಾನ್ಸಿಬಲ್ ಆಗಿರುತ್ತಪ್ಪ ಅಂದ್ರೆ ಲೋಕಸಭೆಗೆ ರೆಸ್ಪಾನ್ಸ್ ಆಗಿರುತ್ತೆ. ಸೊ ನೋಡ್ರಿ ಇದು ತುಂಬಾ ಇಂಪಾರ್ಟೆಂಟ್. ಈ ಕಂಪ್ಲೀಟ್ ಮಂತ್ರಿ ಮಂಡಳ ಅಥವಾ ನಾವು ಕಲೆಕ್ಟಿವ್ ಮಂತ್ರಿ ಮಂಡಳ ಅಂತಂದ್ರೆ ಸಂಪೂರ್ಣ ಮಂತ್ರಿ ಮಂಡಳ ನೋಡ್ರಿ ಲೋಕಸಭೆಗೆ ಏನಂತಾರೆ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಅದೇ ತರನಾಗ ಏನಪ್ಪಾ ಅಂದ್ರೆ ಇಂಡಿವಿಜುವಲ್ ಮಿನಿಸ್ಟರ್ ಅಂದ್ರೆ ಇಂಡಿವಿಜುವಲ್ ಮಿನಿಸ್ಟರ್ ಏನಿರ್ತಾರಲ್ಲ ಇವರು ಯಾರಿಗೆ ರೆಸ್ಪಾನ್ಸಿಬಲ್ ಆಗಿರ್ತಾರಪ್ಪ ಅಂದ್ರೆ ಹೆಡ್ ಆಫ್ ದಿ ಸ್ಟೇಟ್ ಗೆ ರೆಸ್ಪಾನ್ಸಿಬಲ್ ಆಗಿರ್ತಾರೆ. ನೋಡ್ರಿ ಹೆಡ್ ಆಫ್ ದಿ ಸ್ಟೇಟ್ ಈಗ ಸೆಂಟ್ರಲ್ ಅಲ್ಲಿ ತಗೋದಾದ್ರೆ ಪ್ರೆಸಿಡೆಂಟ್ ಆಗಿರ್ತಾರೆ, ಅದೇ ನೀವು ಸ್ಟೇಟ್ ಅಲ್ಲಿ ತೆಗೆದುಕೊಳ್ಳೋದಾದ್ರೆ ರಾಜ್ಯಪಾಲರಾಗಿರ್ತಾರೆ. ಹಾಗಾಗಿ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಏನ್ ಮಂತ್ರಿ ಮಂಡಲದ ಇರುತ್ತಲ್ಲ ಅದು ಲೋಕಸಭೆಗಿದ್ರೆ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ ಯಾರಿಗಿರುತ್ತಪ್ಪ ಅಂದ್ರೆ ಹೆಡ್ ಆಫ್ ದಿ ಸ್ಟೇಟ್ ಇರುತ್ತೆ. ಅವರು ಹೆಡ್ ಆಫ್ ದಿ ಸ್ಟೇಟ್ ಆದಂತ ಪ್ರೆಸಿಡೆಂಟ್ ಅಥವಾ ರಾಜ್ಯಪಾಲರಿಗೆ ಏನಾಗಿರ್ಬೇಕಾಗತ್ತೆ ಅಂದ್ರೆ ರೆಸ್ಪಾನ್ಸಿಬಲ್ ಆಗಿರ್ಬೇಕಾಗಿರುತ್ತೆ. ಇದ್ರ ಜೊತೆಗೆ ನೋಡ್ರಿ ಮಂತ್ರಿ ಮಂಡಲದ ಕೆಲಸಗಳೇನೆಂದ್ರೆ ಅವರು ಹೊಸ ಹೊಸ ಯೋಜನೆಗಳನ್ನ ಮಾಡುದು, ಹೊಸ ಯೋಜನೆಗಳಿಗೆ ಚಾಲ್ತಿ ಕೊಡೋದು, ಮತ್ತೆ ಏನಪ್ಪಾ ಅಂದ್ರೆ ಸರ್ಕಾರವನ್ನ ನೆಚ್ಚಿಸುದು, ಡೇ ಟು ಡೇ ಬಿಸ್ನೆಸ್ ಅನ್ನ ಕನ್ವರ್ಟ್ ಮಾಡೋದು, ಇವುಗಳೇನಾಗಿರುತ್ತೆ ಅಂದ್ರೆ ಮಂತ್ರಿ ಮಂಡಲದ ಕೆಲವು ಕೆಲಸಗಳಾಗಿರುತ್ತೆ. ಸೊ ಇದು ಏನಪ್ಪಾ ಅಂದ್ರೆ ನಿಮಗೆ ಈ ಒಂದು ಮಂತ್ರಿ ಮಂಡಲದ ಬಗ್ಗೆ ಇರಬೇಕಾದಂತ ಮಾಹಿತಿ. ಇದೇ ತರನ ಅಂತ ಉಪಯುಕ್ತ ಮಾಹಿತಿನ ನಾವು ನಿಮಗೆ ಒದಗಿಸ್ತಾ ಇರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.